ರಾಜ್ಯ ಸರ್ಕಾರಗಳು ಇವತ್ತು ಏನಾಗಿದೆ ಅಂತಾರೆ ಇವರು ದುಡ್ಡಿನ ಸರ್ಕಾರ ಆಗಬಿಡದೆ ಮೋದಿಯವರದೇ ಆಗಲಿ ಮತ್ತೊಂದೇ ಆಗಲಿ ಯಾವುದೇ ಸರ್ಕಾರ ಬರಲಿ ಅದು ರೈತರ ಪರವಾಗಿರಬೇಕು ಒಂದು ಶಾಂತಿ ಕೊಡಬೇಕು ಈಗ ಸರ್ಕಾರ ಇವತ್ತು ದೇಶದ ಜನತೆಯಲ್ಲಿ ಶಾಂತಿ ಇಲ್ಲ ಯಾವುದೇ ತರದಲ್ಲೂ ಜಿಎಸ್ಟಿ ಜಿಎಸ್ಟಿ ಅಂತ ಹಾಕಿ ದೇಶನೇ ಜನಗಳು ಹಿಂಸೆ ಆಗ್ತಾ ಇದೆ 100 ರೂಪಾಯಿ ಸಂಪಾದನೆ ಮಾಡಬೇಕಾದ್ರೆ ಒಬ್ಬ ಮನುಷ್ಯ 60 ರೂಪಾಯಿ ಖರ್ಚು ಆಗುತ್ತೆ ಇನ್ನು 40 ರೂಪಾಯಿ ಸಂಪಾದನೆ ಮಾಡಿ ಉಲ್ಟಿಕೊಂಡು ನಾವು ಅದನ್ನ ಮಾಡೋದಾದ್ರೆ ಏನಿದೆ ಇವರು ದುಡ್ಡಿಗೆ ಮಾತ್ರ ಬಗ್ಗಳ ಇದು ಮಾಡ್ತಾ ಇದ್ದಾರೆ ಮೂರ್ತಿ ಈಗಾಗಲೇ ಆ ಕಾಮಗಾರಿ ಈ ಕಾಮಗಾರಿ ಎಲ್ಲಾ ಕಾಮಗಾರಿಗಳಿಗೂ ಬುದ್ಧಿ ಪೂಜೆ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಇವಂತ ಆಗೋದಿಲ್ಲ ಕಾಮಗಾರಿಗಳು ಆಗಲ್ಲ ಈಗ ಯಾವನೊಬ್ಬ ಬುದ್ಧಿವಂತನೇ ಇವತ್ತು ಸರ್ಕಾರದಲ್ಲಿ ಎಂಎಲ್ಎ ಆಗಿಲ್ಲ ಮಂತ್ರಿ ಆಗಿಲ್ಲ ಎಲ್ಲ ಮಾಡಬಾರದು ಮಾಡಿ ಇವತ್ತು ಎಂಎಲ್ಎ ಮಂತ್ರಿಗಳಾಗಿದ್ದಾರೆ ಸರ್ಕಾರ ಯಾವುದೇ ಬಂದ್ರೂ ಅದು ರೈತರ ಪರವಾಗಿರಬೇಕು ಮೋದಿಯವರದೇ ಆಗಲಿ ಮತ್ತೊಂದೇ ಆಗಲಿ ಯಾವುದೇ ಸರ್ಕಾರ ಬರಲಿ ಅದು ರೈತರ ಪರವಾಗಿರಬೇಕು ಇವತ್ತು ಕಾರ್ಪೊರೇಟರ್ಗಳು ಮತ್ತೆ ದೊಡ್ಡ ದೊಡ್ಡ ಶ್ರೀಮಂತರ ಪರ ಇರಬಾರದು ಸರ್ಕಾರಗಳು ಮತ್ತೆ ರೈತರಿಗೆ ನೆರವಾಗುವಂತ ಸರ್ಕಾರ ಬೇಕು ಜೊತೆಗೆ ಈ ದೇಶದ ಜನಕ್ಕೆ ಒಂದು ಶಾಂತಿ ಕೊಡಬೇಕು ಈಗ ಸರ್ಕಾರ ಇವತ್ತು ದೇಶದ ಜನತೆಯಲ್ಲಿ ಶಾಂತಿ ಇಲ್ಲ ಶಾಂತಿ ಹಾಳಾಗೋಗಿದೆ ಯಾವುದೇ ತರದಲ್ಲೂ ಜಿಎಸ್ಟಿ ಜಿಎಸ್ಟಿ ಅಂತ ಹಾಕಿ ದೇಶನೇ ಜನಗಳು ಹಿಂಸೆ ಆಗ್ತಾ ಇದೆ 100 ರೂಪಾಯಿ ಸಂಪಾದನೆ ಮಾಡಬೇಕಾದ್ರೆ ಒಬ್ಬ ಮನುಷ್ಯ 60 ರೂಪಾಯಿ ಖರ್ಚು ಆಗುತ್ತೆ ಇನ್ನು 40 ರೂಪಾಯಿ ಸಂಪಾದನೆ ಮಾಡಿ ಉಲ್ಟಿಕೊಂಡು ನಾವು ಅದನ್ನ ಮಾಡೋದಾದ್ರೆ ಏನಿದೆ ಏನೂ ಮಾಡೋ ಕಾಯ್ತಾ ಇಲ್ಲ ಅದರಿಂದ ಏನಾಗಿದೆ ಜನ ಸಂಪಾದನೆ ಮಾಡೋದೇ ಬೇಡ ನಮ್ಮ ನಿಮ್ಮದೇ ಆಗಿರುವ ಅನ್ನೋ ತರ್ಕೆ ಇವತ್ತಿನ ಸರ್ಕಾರ ಆಗಿದೆ ಮೋದಿಯವರ ಬಗ್ಗೆ ನಾನು ಏನು ಕೆಟ್ಟದಾಗಿ ಮಾತಾಡೋಕೆ ಇಷ್ಟಪಡಲ್ಲ ಆದರೂ ಮೋದಿಯವರೇ ಇರಲಿ ಇದ್ದರೂ ಸುದಾ ಇವತ್ತಿನ ಏನು ಇದೆ ಕಾನೂನು ಇದೆ ಆ ಕಾನೂನು ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಳಿ ಮೋದಿಯವರು ಕೇಂದ್ರ ಸರ್ಕಾರ ಇವತ್ತು ಕಾನೂನು ತಿದ್ದುಪಡಿ ಮಾಡ್ಕೋಬೇಕು ಕೇಂದ್ರ ಸರ್ಕಾರ ಇರು ಸರಿ ಒಳ್ಳೆದು ಬಟ್ಟು ಯಾವುದೇ ಕಾರಣಕ್ಕೂ ಬೇರೆ ಜನಕ್ಕೆ ತೊಂದರೆ ಕೊಡದಂತ ನಡೆಸುವಂಥ ಸರ್ಕಾರ ಆದರೆ ನಮ್ಮ ಅದರಲ್ಲಿ ಅಭಿಪ್ರಾಯ ಏನಿಲ್ಲ ರಾಜ್ಯದಲ್ಲಿ ರಾಜ್ಯ ಸರ್ಕಾರಗಳು ಇವತ್ತೇನಾಗಿದೆ ಅಂತಾರೆ ಇವರು ದುಡ್ಡಿನ ಸರ್ಕಾರ ಆಗಬಿಡದೆ ರಾಜ್ಯದಲ್ಲಿ ದುಡ್ಡಿನ ಸರ್ಕಾರ ಆಗಿದೆ ಇವರು ದುಡ್ಡಿಗೆ ಮಾತ್ರ ಬಗ್ಗಳ ಇದು ಮಾಡ್ತಾ ಇದ್ದಾರೆ ಮೂರ್ತಿ ಈಗಾಗಲೇ ಆ ಕಾಮಗಾರಿ ಈ ಕಾಮಗಾರಿ ಎಲ್ಲ ಕಾಮಗಾರಿಗಳಿಗೂ ಗುದ್ದಲಿ ಪೂಜೆ ಮಾಡ್ತಾವ್ರೆ ಏನಕ್ಕೆ ಮಾಡ್ತಾರೆ ಇವಂತ ಆಗೋದಿಲ್ಲ ಕಾಮಗಾರಿಗಳು ಆಗಲ್ಲ ಈಗ ನೆಕ್ಸ್ಟ್ ಸರ್ಕಾರ ಬರುವಂತಾಗ ಯಾಕೆ ದುಡ್ಡು ಮಾಡ್ದಕ್ಕೆ ಸಲ ಬರೀ ಈಗ ಕಾಮಗಾರಿ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೆ ದೇಶದ ಈ ರಾಜ್ಯದ ಉಳಿವಿಗಾಗಿ ಯಾರೊಬ್ಬ ಎಂ ಎಲ್ ಎ ಆಗಲಿ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಯಾರೂ ಮಾಡ್ತಾ ಇಲ್ಲ ಇವತ್ತು ರಾಜ್ಯ ಉಳಿಬೇಕು ಅಂತಾನೆ ನಾವು ಸ್ಥಾನ ಕೊಟ್ಟಿದ್ದೀವಿ ಇವತ್ತು ದ್ರೌಪದಿ ಮುರ್ಮು ಅನ್ನುವ ಮಹಿಳೆ ಇವತ್ತು ನಮ್ಮ ರಾಷ್ಟ್ರದ ಇಡೀ ರಾಷ್ಟ್ರದ ಪ್ರಥಮ ಪ್ರಜೆಯಾದರು ತುಂಬ ಸಂತೋಷ ಆಯಿತು ಒಬ್ಬ ಮಹಿಳೆ ಕೊಟ್ಟರೆ ಮಹಿಳೆಗೆ ಒಂದು ಸ್ಥಾನ ಕೊಟ್ಟಿದೆ ಈ ಸರ್ಕಾರ ಅದು ನಾನು ಒಪ್ಪಿಗೆ ಮಾಡ್ತೀನಿ ಸರ್ ಸರ್ಕಾರ ಅಂತಾನೆ ಯಾವುದೇ ಸರ್ಕಾರ ಬಂದು ಒಳ್ಳೇದು ಮಾಡುವಂಥ ಸರ್ಕಾರ ಬರಬೇಕು ಇವತ್ತು ಈಗಿರುವಂಥ ಎಂ ಎಲ್ ಎಗಳು ದಯವಿಟ್ಟು ಯಾರೂ ಬೇಡ ಎಲ್ಲ ಚೇಂಜ್ ಆಗಿ ಒಳ್ಳೆ ಯುವಕರಿಗೆ ಮಾರ್ಗದರ್ಶಕರಾಗಿ ಬರೋರಿಗೆ ಗುಣವಂತರಿಗೆ ಅವರಿಗೆ ಸರ್ಕಾರ ಕೊಡಬೇಕು ಯಾವುದೇ ಕಾರಣಕ್ಕೂ ಹಣ ಇರೋನಿಗೆ ಸರ್ಕಾರ ಆಗ್ತಾ ಇದೆ ದುಡ್ಡು ಮಾಡೋನಿಗೆ ಸರ್ಕಾರ ಆಗ್ತಾ ಇದೆ ದುಡ್ಡು ಮಾಡೋ ಸರ್ಕಾರಕ್ಕೆ ಸಲವಾಗಿ ಸರ್ಕಾರ ಬರ್ತಾರೆ ಯಾವನೊಬ್ಬ ಬುದ್ಧಿವಂತನೇ ಇವತ್ತು ಸರ್ಕಾರದಲ್ಲಿ ಎಂ ಎಲ್ ಎ ಆಗಿಲ್ಲ ಮಂತ್ರಿ ಆಗಿಲ್ಲ ಎಲ್ಲ ಮಾಡಬಾರದು ಮಾಡಿ ಇವತ್ತು ಎಂ ಎಲ್ ಎ ಮಂತ್ರಿಗಳಾಗಿದ್ದಾರೆ ಅದರಿಂದ ಮುಂದೆ ಬರುವಂತ ಸರ್ಕಾರ ಯಾವುದೇ ಆದರೂ ಸರಿ ರೈತರಿಗೆ ಒಳ್ಳೆ ಮಾಡುವ ಸರ್ಕಾರ ಬೇಕು ಈ ರಾಜ್ಯ ಉಳಿಬೇಕು ಈ ರಾಜ್ಯ ಉಳಿಬೇಕು ಇವತ್ತು ನೋಡಿ ಪ್ರಕೃತಿ ಏನಾಗಿದೆ ಅಂತ ಇವತ್ತು ಪ್ರಕೃತಿ ಇತಿಹಾಸದಲ್ಲಿ ಮೇ ತಿಂಗಳಲ್ಲಿ ಕೆಆರ್ಎಸ್ ತುಂಬಿದೆ ಮೇ ತಿಂಗಳಲ್ಲಿ ಕೆಆರ್ಎಸ್ ತುಂಬಿದೆ ಅದು ರೈತರ ಒಂದು ಶಕ್ತಿ ಅದು ಅವರ ಪ್ರಾರ್ಥನೆ ಅದೇ ಥರ ಕೆಆರ್ಎಸ್ ಹೇಗೆ ತುಂಬಿದೆಯೋ ಅದೇ ಥರ ಈ ರಾಜ್ಯ ತುಂಬಿ ತುಳುಕಲಿ ಸಮೃದ್ಧಿಯಾಗಿರಲಿ ಅಂತ ಕೇಳ್ತೀನಿ ಎಂಎಗೆ ಚಂದ್ರಶೇಖರ್ ರಾಜ್ಯ ವರಿಷ್ಠರು ರೈತ ಬಡ ಮಂಡ್ಯ ಶಾಸಕರು ದಯವಿಟ್ಟು ನೀವು ಅವರು ನಿವೃತ್ತಿ ಆಗೋದು ಒಳ್ಳೆಯದು ಯಾಕೆಂದರೆ ಪಾಪ ಅವರು ಧೀಮಂತ ನಾಯಕರೇ ಒಳ್ಳೆ ಹೋರಾಟ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಇವಾಗ ಅವರಲ್ಲಿ ಶಕ್ತಿ ಇಲ್ಲ ಅವರೇ ನಿಂತು ಯಾವುದಾದ್ರೂ ಒಬ್ಬ ಒಳ್ಳೆ ವ್ಯಕ್ತಿಗೆ ಒಬ್ಬ ಒಳ್ಳೆ ಶಕ್ತಿವಂತನಿಗೆ ಈ ರಾಜ್ಯ ಮಂಡ್ಯನ ಹಾಳುವಂಥ ಶಕ್ತಿವಂತನಿಗೆ ಒಂದು ಇದ್ಕೊಟ್ಟು ದಯವಿಟ್ಟು ತಾವು ನಿವೃತ್ತಿ ಆಗೋದು ಒಳ್ಳೆಯದು ಅವರಿಗೆ ನನ್ನ ಅಭಿನಂದನೆ ಇದೆ ಶ್ರೀನಿವಾಸ ಅವರಿಗೆ ಶ್ರೀನಿವಾಸ ಅವರೇ ನಿಮಗೆ ಸಾಕು ದಯವಿಟ್ಟು ಒಳ್ಳೆಯವ್ರಿಗೆ ಅವಕಾಶ ಕೊಡಿ ಅಷ್ಟೇ